ಉಜ್ವಲ ಗ್ಯಾಸ್ ಯೋಜನೆಯಡಿ ಬಳಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು 40 ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಸಂಪರ್ಕ ವಿತರಿಸಿದ ವಿಕಸಿತ ಸಂಕಲ್ಪ ಭಾರತ ಯಾತ್ರೆಯ ಜಿಲ್ಲಾ ಸಂಚಾಲಕರಾದ ರಾಜೇಂದ್ರ ವಿನಾಯ್ಕ. ವಿಕಸಿತ ಸಂಕಲ್ಪ ಭಾರತ ಯಾತ್ರೆಯ ಜಿಲ್ಲಾ ಸಂಚಾಲಕರಾದ ರಾಜೇಂದ್ರ ವಿನಾಯ್ಕ್ ನೇತೃತ್ವದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಗುರಿ ಹೊಂದಿದೆ. ಅದರ ಅಂಗವಾಗಿ ಉಜ್ವಲ ಭಾರತ ಯೋಜನೆಯಡಿ ಪ್ರತಿಯೊಬ್ಬರ ಮನೆಗೆ ಗ್ಯಾಸ್ ಸಂಪರ್ಕ ನೀಡುವ ಕಾರ್ಯ ಮಾಡಲಾಗುತ್ತಿದ್ದು, ಅಂಕೋಲಾ ತಾಲೂಕಿನ ಬೆಳಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 40 ಹೆಚ್ಚು ಜನರಿಗೆ ಉಚಿತ ಗ್ಯಾಸ್ ಸಂಪರ್ಕ ನೀಡಲಾಯಿತು. ಪ್ರಧಾನಮಂತ್ರಿಯಾಗಿ ಮೋದಿ ಅವರು ಅಧಿಕಾರ ಸ್ವೀಕರಿಸಿದ ಕೆಲವೇ ತಿಂಗಳಲ್ಲಿ ಉಜ್ವಲ ಭಾರತ ಯೋಜನೆ ಮೂಲಕ ಪ್ರತಿಯೊಂದು ಮನೆ ಹೊಗೆ ಮುಕ್ತವಾಗಿ ದೇಶದ ಮಹಿಳೆಯರ ಸಂಕಷ್ಟ ದೂರ ಮಾಡಬೇಕಿರುವ ಕಲ್ಪನೆ ಹೊಂದಿದ್ದರು. ಈಗ ವಿಕಸಿತ ಸಂಕಲ್ಪ ಯಾತ್ರೆ ಮೂಲಕ ಜಿಲ್ಲೆಯ ಪಟ್ಟಣ ಹಾಗೂ ಗ್ರಾಮಾಂತರ ಭಾಗಗಳು ಸೇರಿ 200 ಹೆಚ್ಚು ಕಡೆ ವಿಕಸಿತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ಜನವರಿ 26ರವರೆಗೆ ಇದು ಮುಂದುವರಿಯಲಿದೆ. ಈ ಹಿಂದೆ ಮಾಜಿ ಸ್ಪೀಕರ್ ಕಾಗೇರಿ ಅವರ ಜೊತೆ ತರಳಗದ್ದೆ ಗ್ರಾಮಕ್ಕೆ ಬಂದಾಗ ಇಲಿಯಾಜ್ ಅಧ್ಯಕ್ಷರ ಕೋರಿಕೆಯ ಮೇರೆಗೆ ಸಂಬಂಧಿಸಿದ ಗ್ಯಾಸ್ ಏಜೆನ್ಸಿಗೆ ತಿಳಿಸಿ ಬಳಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 40 ಹೆಚ್ಚು ಜನರಿಗೆ ಉಜ್ವಲ ಗ್ಯಾಸ್ ಯೋಜನೆಯಡಿ ಈ ದಿನ ಉಚಿತ ಗ್ಯಾಸ್ ಸಂಪರ್ಕ ಸೇವೆ ನೀಡಲು ಸಂತಸ ಎನಿಸುತ್ತದೆ ಎಂದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಮತ್ತು ವಿಕಸಿತ ಸಂಕಲ್ಪ ಭಾರತ ಯಾತ್ರೆಯ ಜಿಲ್ಲಾ ಸಂಚಾಲಕ ರಾಜೇಂದ್ರ ವಿನಾಯ್ಕ್ ಹೇಳಿದ್ರು. ಬೆಳಸೆ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಹಮ್ಮಿಕೊಂಡ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ 40 ಮಹಿಳೆಯರಿಗೆ ಉಜ್ವಲ ಗ್ಯಾಸ್ ವಿತರಿಸಿ ಮಾತನಾಡಿ, ದೇಶದಲ್ಲಿ 9 ಕೋಟಿ ಕುಟುಂಬ ಈ ಉಜ್ವಲ ಯೋಜನೆಯ ಲಾಭ ಪಡೆದುಕೊಂಡಿದೆ. ಪ್ರತಿಯೊಬ್ಬ ಬಡವರಿಗೂ ಸಬ್ಸಿಡಿ ದೊರೆಯುತ್ತದೆ. ದೇಶದಲ್ಲಿ 140 ಕೋಟಿ ಜನಸಂಖ್ಯೆಯಲ್ಲಿ ಬಹುಪಾಲು ಜನರು ಬ್ಯಾಂಕ್ ಖಾತೆಯನ್ನೇ ಹೊಂದಿರಲಿಲ್ಲ. ಜನಧನ ಖಾತೆ ಮೂಲಕ ಫಲಾನುಭವಿಗಳ ಖಾತೆಗೆ ನೇರ ಹಣ ವರ್ಗಾವಣೆಗೆ ನರೇಂದ್ರ ಮೋದಿಜಿಯವರೇ ಕಾರಣ. ಗ್ರಾಮ ಏನು ಜನಸಂಖ್ಯೆ ಇದೆಯಲ್ಲ, ನಮ್ಮ 140 ಕೋಟಿ, ಅದರಲ್ಲಿ 70 ಕೋಟಿ ಜನರದ್ದು ಬ್ಯಾಂಕ್ ಖಾತೆನೇ ಇಲ್ಲ. ಇದು ಜನಧನ್ ಯೋಜನೆಯಲ್ಲಿ 0% ಬ್ಯಾಲೆನ್ಸ್ ಅಲ್ಲಿ ನರೇಂದ್ರ ಮೋದಿಜಿಯವರು ತಂದ ಜನಧನ್. ಇವತ್ತು ದೇಶದಲ್ಲಿ 140 ಕೋಟಿ ಜನರ ಇವತ್ತು ಬ್ಯಾಂಕ್ ಖಾತೆ ತೆರೆದಿದೆ ನೀವು ದೇಶದಲ್ಲಿ. ಇವತ್ತು ನಿಮ್ಗೆ ಏನಾದ್ರು ಯೋಜನೆ ಸಿಗಬೇಕು, ನೀವು ಆಫೀಸಿಗೆ ಅಲ್ದಾಡೋಂಗಿಲ್ಲ, ನೇರವಾಗಿ ನಿಮ್ಮ ಅಕೌಂಟಿಗೆ ಜಮಾ ಹಣ. ನಾಳೆ ಗ್ಯಾಸ್ ಅಂಗಡಿ ಹೋಗಿ ನಮ್ಮ ಸಬ್ಸಿಡಿ 300 ರೂಪಾಯಿ ಕೊಡಿ ಅಂತ ಕೇಳುವ ಪ್ರಶ್ನೆನೇ ಇಲ್ಲ. ನೇರವಾಗಿ ಆ 300 ರೂಪಾಯಿ ನಿಮ್ಮ ಖಾತೆಗೆ ಜಮಾ. ಹಾಗಾಗಿ ಸರ್ಕಾರದಿಂದ ಏನೇ ಯೋಜನೆ ಲಾಭ ಸಿಗುತ್ತಿದ್ರು, ಏನೇ ನಿಮ್ಗೆ ಹಣ ಸಿಗುತ್ತಿದ್ರು, ನಿಮ್ಮ ಖಾತೆಗೆ ನೇರವಾಗಿ ಆ ಹಣ ಬರ್ತದೆ. ನಮ್ಮ ಪಿ ಡಿ ಓರಲ್ಲಿ ಇದ್ದ ಅವರು ಸಹ ಅವರು ಪಂಚಾಯತಿಂದ ಏನೇ ಒಂದು ಯೋಜನೆಯ ಒಂದು ಹಣವನ್ನು ಬಿಡುಗಡೆ ಮಾಡುತ್ತಿದ್ರು, ನಿಮ್ಮ ಅಕೌಂಟಿಗೆ ಇದೆ ಇವತ್ತು ಹಣ. ಪಂಚಾಯತ್ ಅಧ್ಯಕ್ಷೆ ಶೋಭಾ ನಾಯ್ಕ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯತ್ಗೆ ಈ ಗ್ಯಾಸ್ ವಿತರಿಸಲು ರಾಜೇಂದ್ರ ನಾಯ್ಕ ಶ್ರಮಿಸಿದ್ದಾರೆ. ಈ ಉಜ್ವಲ ಯೋಜನೆಯ ಜೊತೆ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುತ್ತಿರುವುದು ಹೆಮ್ಮೆ ಎಂದರು. ಗ್ರಾಮ ಪಂಚಾಯತ್ ಸದಸ್ಯರಾದ ಅನಂತ ನಾಯ್ಕ, ಸೋಮುಗೌಡ, ಸುಕ್ರುಗೌಡ, ಮಾದೇವಿಗೌಡ ಮತ್ತಿತರರು ಪ್ರಮುಖರು ಇದ್ದರು. ಸುಮಾರು 40 ಫಲಾನುಭವಿಗಳು ಗ್ಯಾಸ್ ಸಿಲಿಂಡರ್, ಒಲೆ, ಗ್ಯಾಸ್ ಲೈಟರ್ ಮತ್ತಿತರ ಗ್ಯಾಸ್ ಸಂಪರ್ಕ ಸಾಧನ ಪಡೆದುಕೊಂಡರು. ಸ್ಥಳೀಯ ಮಾನು ಗ್ಯಾಸ್ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ ಕಂಪನಿ ಸಿಬ್ಬಂದಿಗಳಿದ್ದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೀಲಕಂಠ ನಾಯಕ ಸ್ವಾಗತಿಸಿ ನಿರ್ವಹಿಸಿದರು. ಊರ ನಾಗರಿಕರಿದ್ದರು. ಕೇಂದ್ರ ಪ್ಲಸ್ ನ್ಯೂಸ್, ಅಂಕೋಲಾ.